ಇಲ್ಲೇ ನಿಂತೀನಲ್ವಾ. ಒಟ್ಟು ಎಷ್ಟು ತಂದಿದ್ಯಾ? ನಾಲ್ಕು. ಒಂದು ಹುಡುಗಿ, ನಾಲ್ಕು ಗಂಡ. ಈ ಡೈಲಾಗ್ ನ ಎಲ್ಲೋ ಕೇಳ್ದಂಗದಲ್ಲ. ನಮ್ಮ ಅಕ್ಕ ನೋಡಿದ್ದು ಒಂದೇ ಒಂದ್ ಸಿನಿಮಾ, ಶೋಲೆ. ಅವಾಗ ನೋಡಿದ್ದು ಇನ್ನು ಗೆಪ್ತಿಗಿದ್ದತ. ರಾತ್ರಿ ಸೀಡಿ ಹಾಕೊಂಡು ನೋಡಿದ್ಲು. ಸೀಡಿ ಅರೆಯೋ ಸಾಂಬಾ. ಅವ್ವ ಈಗ ಹೇಳು ಮೊದಲನೇದ್ ಯಾವ್ದು? ಹೆಸರು ಚಿರಂಜೀವಿ, ಊರು ಬೆಂಗಳೂರು, ಸಾಫ್ಟ್ವೇರ್ ಇಂಜಿನಿಯರ್. ನೋಡಿದ್ರು ಲಾಲಿ ಪಾಪ. ಅದು ಲಾಲಿ ಪಾಪ ಅಲ್ಲ ಕಣವ, ಲ್ಯಾಪ್ಟಾಪ್ ಅಂತ. ಬೆಳ್ಳಗ್ ಓದ್ತಿದ್ರೆ ವಿಷಯ ಎಲ್ಲ ಹೊರಗ್ ಬರ್ತದಲ್ಲ ಅದು. ಅದೇ ಆ ಡಬ್ಬ ಇಡ್ಕೊಂಡು ಸೋಡ ಬುಡ್ಡಿ ಕನ್ನಡಕ ಹಾಕೊಂಡು ತಿರುಗ್ತಿರ್ತಾನೆ. ಬೇಡ. ಎರಡನೇ ಫೋಟೋ. ಹೆಸರು ಮಹೇಶ್ ಬಾಬು, ಊರು ಮೈಸೂರು, ಡಾಕ್ಟರ್ ಕಣವ. ಮಧ್ಯರಾತ್ರಿ ಆಪರೇಷನ್ ಅಂತ ಹೋದ್ರೆ ಮಾರನೇ ದಿನ ಮಧ್ಯಾಹ್ನ ಬರ್ತಾನೆ. ಒಳ್ಳೆ ಮೂಡ್ ನಲ್ಲಿದ್ರೆ ಇಂಜೆಕ್ಷನ್ ಅಂತಾನೆ. ಬೇಡ. ಮೂರನೇ ಫೋಟೋ. ಹೆಸರು ನಾಗಾರ್ಜುನ್, ಇರೋದು ನ್ಯೂಯಾರ್ಕ್, ಪಾರಿನ್ ಗಂಡು. ಪಾರಿನ್ ಪಾರಿನ್. ಈ ಫಾರಿನ್ ಗೀರಿನ್ ಎಲ್ಲ ಬೇಡಮ್ಮ, ಲೋಕಲ್ ಬೇಕು ಲೋಕಲ್. ಕಾವೇರಿ ನೀರ್ ಕುಡಿಯೋ ಕರ್ನಾಟಕದ ಗಂಡ್ ಬೇಕು. ಇವನು ಅಭಿಷೇಕ್ ಬಚ್ಚನ್ನ, ಮೊನ್ನೆ ದಿನ ಐಶ್ವರ್ಯರ ಜೊತೆ ಮದುವೆ ಆಯ್ತಲ್ಲ. ಇವನು ಆ ಅಭಿಷೇಕ್ ಅಲ್ಲ, ಇವನು ಸಚಿನ್, ಅಭಿಷೇಕ್ ಸಚಿನ್. ಬಳ್ಳಾರಿ ಅವನು. ಸಖತ್ತು ಮೈನ್ಸ್ಗಳಿವೆ. ಹೆಲಿಕಾಪ್ಟರ್ ಇದ್ಯಾ? ಹೆಲಿಕಾಪ್ಟರ್ನ ಬುಕ್ ಮಾಡೋರೆ ತಗೋತಾರೆ. ಕೊಂಡ್ಕೊಂಡ್ಮೇಲೆ ಯೋಚನೆ ಮಾಡೋಣ. ನೆಕ್ಸ್ಟ್ ನೆಕ್ಸ್ಟ್ ಅಯ್ಯ ನಿಮ್ ಮನೆ ಛಾಯ ಹೋಗ. ನಾನು ಆರು ತಿಂಗಳಿಂದ ಗಂಡುಗಳನ್ನ ತೋರಿಸ್ತಾನೆ ಇವನೇ. ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅನ್ಬಿಟ್ಟು ಆಟಗಳಾಡ್ತಿದ್ದೀರಾ? ನನ್ ತಗೊಂಡ್ಬೇಕಮ್ಮ ನಿಂಗೆ. ಆಲ್ರೆಡಿ ನಮ್ಮ ಅಕ್ಕನ್ಗೆ ಗಂಡ್ ಫಿಕ್ಸ್ ಆಗೈತೆ. ಫಿಕ್ಸ್ ಆಗ್ಬಿಟ್ಟದ? ಹಂಗಾರ ಮದ್ವೆ ಗಂಡ ಯಾರ್ಗೆ? ನನ್ ಮದ್ವೆ ಮಾಡ್ಕೊಳ್ಳೋ ಗಂಡಿನ್ ತಂಗಿಗೆ. ಗಂಡನ್ ತಂಗಿಗ? ಹೌದು ಸಂಬಾ, ತಂಗಿಗ್ ಒಳ್ಳೆ ಗಂಡ್ ನೋಡಿ ಮದ್ವೆ ಫಿಕ್ಸ್ ಮಾಡಿದ್ರೆ ತಾನೆ ಬಾವನಲ್ಲ ಎಣ್ಣಲ್ ಬೀಳ್ಸ್ಕೊಂಡು ತಾಳಿ ಕಟ್ಟಿಸ್ಕೊಳಕ್ ಆಗದು. ಅಷ್ಟೇ ಮ್ಯಾಟ್ರು. ಆ ಹುಡುಗಿಗಾದ್ರೆ ಈ ನಾಲ್ಕ್ ಜನ ಫೋಟೋ ಅಲ್ಲಿ ಯಾವ್ದೋ ಒಂದ್ ಅಡ್ಜಸ್ಟ್ ಮಾಡ್ಬಿಡೋದಲ್ವಾ? ಸಾಂಬಾ, ಆ ಹುಡುಗಿ ಅಂದ್ರೆ ನಿನಗೆ ಅಷ್ಟ್ ಕೇವಲನಾ? ಆ ಹುಡುಗಿ ಯಾರ್ ಗೊತ್ತಾ? ಅಣ್ಣ, ಅವಳು ನಮ್ಮೂರ್ ಮಹಾಲಕ್ಷ್ಮಿ, ಅಣ್ಣನ್ ಪಾಲ್ಗೆ ಅನ್ನಪೂರ್ಣ ದೇವಿ. ಊರು ಅಂದ್ಮೇಲೆ ತಂಗಿ ಇರ್ತಾಳೆ, ತಂಗಿಗ್ ಒಬ್ಬ ಅಣ್ಣ ಇರ್ತಾನೆ. ಅದಕ್ಕೆ ಈ ಪಾರ್ಟಿ ಬಿಲ್ಡಪ್. ಈ ಊರ್ಗೆ ನೀನ್ ಹೊಸಬಾ, ಅದಕ್ಕೆ ಬದ್ಕೊಂಡಿದ್ಯಾ? ನನ್ಗೆ ನಿನ್ ಶರ್ಟ್ ಕಲರ್ ಸಿಕ್ಕಿದ್ದಷ್ಟು ಉದ್ದ ಇದ್ಯಾ, ಅದಕ್ಕೆ ನೀನ್ ಬಿಟ್ಟಿವ್ನಿ ಇಲ್ಲ ಅಂದಿದ್ರೆ ಪುಣ್ಯಾತ್ಮ ಕಣಪ್ಪ. ಅದ್ ಸರಿ, ಅವ್ರ ಅಣ್ಣಿಂಗೆ ಆ ಪಾರ್ಟಿ ದೊಡ್ಡತನ ಅದೇನಿದ್ದತೋ? ನಮ್ ಗುರು ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನೆ ಕಣೋ ಕಮಂಗೆ. ಎಲ್ರಿಗೂ ಹೊಲ ಇರ್ತಾವೆ, ಅದ್ರಲ್ಲಿ ಬೆಳೆದಿದ್ದನ್ನ ಎಲ್ರು ಮಾರ್ಕೋತಾರೆ. ಆದ್ರೆ ನಮ್ ಗುರು ತಮ್ ಹೊಲದಲ್ಲಿ ಬೆಳೆದ ದವಸ ಧಾನ್ಯಗಳನ್ನೆಲ್ಲ ಕಷ್ಟದಲ್ಲಿರೋ ನಮ್ ಊರಿನ ಜನಕ್ಕೆಲ್ಲ ಹಂಚ್ತಾನೆ. ಯಾರ ಮನೆಯಲ್ಲಿ ಅಕ್ಕಿ ರಾಗಿ ತರಕಾರಿ ಇಲ್ದಿದ್ರು, ಹೊಲದಲ್ಲಿ ಬೆಳೆ ಬೆಳೆದಿದ್ರು, ಅವ್ರ ಮನೆಗ್ ನೆಂಟ್ರು ಬಂದ್ರು, ಅವ್ರಿಗೆ ನಮ್ ಗುರುನೇ ಸಹಾಯ ಮಾಡ್ತಾನೆ. ಆ ಮನೇಲಿರೋ ದನಕರುಗಳಿಂದ ನಮ್ ಊರಿನ ಮಕ್ಕಳೆಲ್ಲ ಹಾಲು ಕುಡಿತಾರೆ, ಮೊಸರು ಬೆಣ್ಣೆ ತಿಂತಾರೆ. ಯಾರ ಮನೇಲಾದ್ರೂ ಮದ್ವೆ ನಡೆದ್ರೆ ದೊಡ್ಡಣ್ಣಂತರ ನಿಂತ್ಕೋತಾನೆ. ಸಾವಾದ್ರೆ ಕಣ್ಣೀರೊರ್ಸಿ ಚಟ್ಟ ಹೊತ್ತು ಅವ್ರಿಗೆಲ್ಲ ಧೈರ್ಯ ತುಂಬತಾನೆ. ಅರ್ಥವಾಯ್ತು ಬಿಡಮ್ಮ. ಇಂಥ ಬಂಧು ಮಿತ್ರ ಊರ್ಗೊಬ್ಬ ಇದ್ರೆ ಊರೇ ಸುಭಿಕ್ಷವಾಗಿರುತ್ತೆ. ನಾನು ಸಹ ಈ ಊರಿಗೆ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಸೆಟ್ಲ್ ಆಗ್ಬಿಡ್ತ್ಯಾ? ನನ್ ಗಂಡ ಮಾಡೋ ಸಂಪಾದನೆನ ಪುಕ್ಸಾಟೆ ತಿನ್ಬೇಕು ಅಂತಿದ್ಯಾ? ಸಾಸ್ಬಿಡ್ತೀನಿ. ಅಂತ ಒಳ್ಳೆ ಗಂಡ್ಗಿಂತ ಗೈಯಾಳೆ ಸಿಕ್ಕಿದ್ರೆ ಪಾಪ. ಏನಂದೆ? ಏನಿಲ್ಲ, ಯಾವ್ದಾದ್ರು ಒಂದು ಒಳ್ಳೆ ಗಂಡು ಹುಡ್ಕೊಂಬರ್ತೀನಿ ಅಂತಂದೆ. ಹಂಗ ಬಾ ದಾರಿಗೆ, ನಡಿ. ನಿನ್ನಂತ ಗೈಯೊಳಗೆ ನಾವು ಗಂಡು ಹುಡ್ಕೊಂಬಂದ್ಬಿಟ್ರೆ ನಾವು